ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ. ನಮಸ್ಕಾರ ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಸುಚಿತ್ರ. ಶಿರಾ ನಗರದ ಕೆಇಬಿ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮ ವಿಶ್ವಸ್ತ ಮಂಡಳಿ ವತಿಯಿಂದ ಯುಗಾದಿ ಹಬ್ಬದಿಂದ ಶ್ರೀರಾಮ ನವಮಿಯವರೆಗೆ ವಿವಿಧ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದೆ. ದಿನಾಂಕ 7/4/2019 ಎರಡನೇ ದಿನದ ಕಾರ್ಯಕ್ರಮದಲ್ಲಿ ರಾಜ್ಯ ಪ್ರಶಸ್ತಿ ಪಡೆದ ಬಾಲ ಹರಿಕಥಾ ವಿದ್ವಾನ್ ಕುಮಾರಿ ಅನಘ ಪ್ರಸಾದ್ ರವರಿಂದ ಭಕ್ತ ಸುಧಾಮ ಹರಿಕಥನ ಕಾರ್ಯಕ್ರಮ ನಡೆಸಲಾಯಿತು. ನಾವು ಇತರರಿಂದ ಪಡೆದ ಒಂದು ಕಾಸು ನಮ್ಮ ಬಳಿ ಇದ್ದರೂ ಅದನ್ನು ತೀರಿಸದೆ ದೇಶವೇ ವಿದೇಶ ಸುತ್ತಿದರೂ ನಾವು ಯಾರಿಂದ ಹಣ ಪಡೆದಿರುತ್ತೀವೋ ಅಂತಹವರಿಂದ ಮತ್ತೆ ಮರಳಿ ಹುಟ್ಟಿ ಬಂದು ಆ ಋಣವನ್ನು ತೀರಿಸುವಂತೆ ಮಾಡ್ತಾನೆ ಆ ಭಗವಂತ. ಅದನ್ನು ಹೀಗೆ ವರ್ಣಿಸುತ್ತಾರೆ ಹೇಳಾದರು ಸರಿ.
ಶ್ರೀ ಮಹಾಲಕ್ಷ್ಮಿ ಯುವಕರ ಸೇವಾ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಅಯ್ಯಪ್ಪ ಸ್ವಾಮಿಯ ಖ್ಯಾತ ಗಾಯಕರಾದ ಇರೈ ಇಸೈ ಟೆಂಡ್ರಲ್, ಕಲೈ ಮಾಮಣಿ, ಶ್ರೀ 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 ವೀರಮಣಿರಾಜು ಮತ್ತು ತಂಡದವರಿಂದ ಪಡಿಪೂಜಾ ಕಾರ್ಯಕ್ರಮವನ್ನು ದಿನಾಂಕ 10/4/2019 ಬುಧವಾರದಂದು ಸಂಜೆ 6:30 ಬನ್ನಿ ನಗರದ ಬನ್ನಿ ಮಂಟಪದ ಪ್ರಾರಾಂಗಣದಲ್ಲಿ ನಡೆಸಲಾಗುವುದು. ಶಿರಾ ತಾಲೂಕಿನ ಸಮಸ್ತ ಗುರುಸ್ವಾಮಿಗಳು, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಹಾಗೂ ಭಕ್ತಾದಿಗಳು ಕಾರ್ಯಕ್ರಮಕ್ಕೆ ಸಕಾಲಕ್ಕೆ ಸರಿಯಾಗಿ ಆಗಮಿಸಿ ಶ್ರೀ ಅಯ್ಯಪ್ಪ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕಾಗಿ ದಿನಾಂಕ 9/4/2019 ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಡಿಶ್ ಜಗನ್ನಾಥ್ ತಿಳಿಸಿದರು. ಈ ಸಂದರ್ಭದಲ್ಲಿ ಹರ್ಷ, ದುರ್ಗಾಪ್ರಸಾದ್, ಲೋಕೇಶ್ ಮತ್ತು ಮಣಿಕಂಠ ಉಪಸ್ಥಿತರಿದ್ದರು. ಶ್ರೀ ಮಹಾಲಕ್ಷ್ಮಿ ಯುವಕರ ಸೇವಾ ಟ್ರಸ್ಟ್ ವತಿಯಿಂದ ದಿನಾಂಕ 10/4/2019 ಬುಧವಾರ ಸಂಜೆ 6 ಗಂಟೆಗೆ ಚೆನ್ನೈನ ಖ್ಯಾತ ಹಿನ್ನೆಲೆ ಗಾಯಕರಾದ ಶ್ರೀ 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 ವೀರಮಣಿ ರಾಜುರವರಿಂದ ಅಯ್ಯಪ್ಪನ ಭಜನಾ ಕಾರ್ಯಕ್ರಮ ಮತ್ತು ಪಡಿಪೂಜಾ ಮಹೋತ್ಸವ ಕಾರ್ಯಕ್ರಮವಿರುತ್ತದೆ. ಮಹಾಮಂಗಳಾರತಿಯ ನಂತರ ಪ್ರಸಾದ ವಿನಿಯೋಗ ಮತ್ತು ಅನ್ನಸಂತರ್ಪಣ ಕಾರ್ಯಕ್ರಮವಿರುತ್ತದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಪಡಿಪೂಜಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಸ್ಥಳ ಬನ್ನಿ ನಗರ ಶಿರಾ, ಬನ್ನಿ ಮಂಟಪ ಶಿರಾ. ಶಿರಾ ನಗರದ ಬನ್ನಿ ಮಂಟಪದ ಆವರಣದಲ್ಲಿ ಇದು 2ನೇ ವರ್ಷದ ದ್ವಿತೀಯ ವರ್ಷದ ಅಯ್ಯಪ್ಪ ಸ್ವಾಮಿ ಪಡಿಪೂಜೆಯನ್ನು ಏರ್ಪಡಿಸಲಾಗಿದೆ. ಬುಧವಾರ ಸಾಯಂಕಾಲ 6 ಗಂಟೆಯಿಂದ ಶುರುವಾಗ್ತಾ ಇದೆ. ದಯವಿಟ್ಟು ಭಕ್ತಾದಿಗಳು, ಅಯ್ಯಪ್ಪ ಭಕ್ತಾದಿಗಳು, ಮಾಲಾಧಾರಿಗಳು, ಗುರುಸ್ವಾಮಿಗಳು ಮತ್ತು ಸಮಸ್ತ ಭಕ್ತಾದಿಗಳು, ಏನು ಶಿರಾ ತಾಲೂಕಿನಾದ್ಯಂತ ವಾಸಿರುವಂಥ ಎಲ್ಲ ಜನಗಳು ಬಂದು ಶ್ರೀ ಅಯ್ಯಪ್ಪ ಸ್ವಾಮಿಯ ಕೃಪೆಗೆ ಪಾತ್ರರಾಗಬೇಕಾಗಿ ಈ ಮೂಲಕ ನಾವು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಶಿರಾ ತಾಲೂಕು ಹಾಲೇನಹಳ್ಳಿಯ ಜುಂಜಪ್ಪನ ದೇವಸ್ಥಾನದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಂಡು ಪೂಜೆ ಸಲ್ಲಿಸಿದರು.
ಬಂದು ನಡ್ಕೊಂಬಂದು ಚೆನ್ನಾಗಿ ಯಶಸ್ವಿಯಾಗಿ ನಡೆದೈತೆ. ನಡೆದಿರೋದ್ರಿಂದ ಇವತ್ತು ನಮಗೆ ಏನು ಅನುಕೂಲ ಏನು ಪಡೀಲಿಲ್ಲ. ಅದರಿಂದ ನಾವು ಗ್ರಾಮಸ್ಥರು ಎಲ್ಲರೂ ಸೇರಿ ಇದನ್ನ ಒಂದು ಒಳ್ಳೆ ಸ್ಥಾನದಲ್ಲಿ ಇದು ಮಾಡಬೇಕು ಅಂತ ನಾವು ಕೇಳಕ್ಕೆ ಬರ್ತಾ ಇದ್ದೀವಿ. ಸರ್ಕಾರದ ದೊಡ್ಡ ದೊಡ್ಡ ಅಧಿಕಾರಿಗಳು ಇದನ್ನೇ ಗಮನ ಕೊಡಿಸಬೇಕಾಗಿದೆ. ಅಜ್ಜಿನಹಳ್ಳಿ ಗೊಳ್ಳಕಿ ಆಮೇಲೆ ಸಿಂಗಪ್ಪನ ದೇವಸ್ಥಾನ ಇಲ್ಲಿ ಸುಮಾರು 4-5 ಪುರಾತನ ಕಾಲದಿಂದಲೂ ಈ ದೇವಸ್ಥಾನ ಇಲ್ಲಿ ನೆಲೆಗೊಂಡೈತಿ. ಯಾಕೂ ಸೌಕರ್ಯ ಇಲ್ಲ ಜನಗಳಿಂದ, ಯಾರು ರಾಜಕಾರಣಿ ಬಂದು ಕೈ ಹಾಕ್ತಾರೆ ಅದಾಗಲ್ಲ ಇದಾಗಲ್ಲ ಅಂತ ಬಿಟ್ಟೋಗ್ತಾರೆ. ಅದಕ್ಕೆ ನೀವೆಲ್ಲ ಸೇರ್ಕೊಂಡಿದ್ದಾರೆ, ಗ್ರಾಮಸ್ಥರೆಲ್ಲ ಸೇರಿ ಇದಕ್ಕೊಂದು ಮನ್ನಣೆ ಕೊಡಬೇಕು ಅಂತ ಇವತ್ತು ಈ ಮೀಟಿಂಗ್ ಕರೆಸಿ ಇದರಲ್ಲಿ ಮಾತಾಡ್ತಾ ಇದ್ದೀವಿ. ಗ್ರಾಮದ ಜುಂಜಪ್ಪನ ದೇವಸ್ಥಾನ ಕಟ್ಟಡ ಆಗಬೇಕಾಗಿದೆ. ಸರ್ವೆ ನಂಬರ್ 15 ಪುರಾತನ ಕಾಲದಿಂದಲೂ ಕೂಡ ಸ್ವಾಮಿ ಇಲ್ಲಿ ಪ್ರತಿ ವರ್ಷ ಬಂದು ಬೀಳ್ಬಿಟ್ಟು ಭಕ್ತಾದಿಗಳಿಗೆ ದರ್ಶನವನ್ನು ಕೊಟ್ಟು ಭಕ್ತಾದಿಗಳ ಸೇವೆಯನ್ನು ಪಡ್ಕೊಂಡು ಪುನಃ ನಿವಾಸ ಸ್ಥಾನ ಅಜ್ಜನಹಳ್ಳಿ, ನಮ್ಮ ಹಾಲನಹಳ್ಳಿ ಗ್ರಾಮದ ಮಜರೆ ಗ್ರಾಮ, ಅಲ್ಲಿಗೆ ಹೋಗಿ ಸ್ವಾಮಿ ನೆಲೆಸ್ತಾರೆ. ಪ್ರತಿ ವರ್ಷವೂ ಕೂಡ ಯುಗಾದಿ ಆದ ಬೆಳಗ್ಗೆ, ಯುಗಾದಿ ಹಬ್ಬ ಆದ ಬೆಳಗ್ಗೆ ಇಲ್ಲಿಗೆ ಸ್ವಾಮಿ ಆಗಮಿಸಿ ಈ ವಿಜೃಂಭಣೆಯಿಂದ ಸುತ್ತಮುತ್ತ ಜನ ಎಲ್ಲರೂ ಕೂಡ ಸೇರಿ ಜಾತ್ರೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇಲ್ಲಿ ದೇವಸ್ಥಾನ ಆಗಬೇಕು, ಇನ್ನು ಮಂಟಪ ಆಗಬೇಕು, ಇದೆಲ್ಲ ಅನುಕೂಲ ಆಗಬೇಕಾಗಿದೆ. ಇದು ಸ್ವಾಮಿ ಮೊದಲಿಂದಲೂ ಇಲ್ಲಿ ನಿವಾಸ ಇದೆ ಅಂತ ಅನ್ನೋದಕ್ಕೆ ನಿದರ್ಶನ ಇದೆ. ಇದಕ್ಕಿಂತ ದಾಖಲೆ ಏನೂ ಬೇಕಿಲ್ಲ. ಆದ್ದರಿಂದ ಮಾನ್ಯ ಸರ್ಕಾರದ ಅಧಿಕಾರಿಗಳು ಇದನ್ನು ದೇವಸ್ಥಾನಕ್ಕೆ ಮಂಜೂರು ಮಾಡಿಕೊಟ್ಟು ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ ನೀವು ಹೆಚ್ಚಿಗೆ ಸಹಕರಿಸಬೇಕಾಗಿ ನಮ್ಮ ಸುತ್ತಮುತ್ತ ಎಲ್ಲ ಗ್ರಾಮಸ್ಥರ ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ನಾನು ವಿನಂತಿಸ್ಕೊಳ್ತೇನೆ. ಹಾಲನಹಳ್ಳಿ ಗ್ರಾಮದವರು, ತುಂಬ ಹಿರಿಯ ನಾಗರಿಕನಾಗಿ ನಾನು ನಮ್ಮ ಸರ್ಕಾರದ ಮುಂದೆ ಬೇಡಿಕೆ ಇಡೋದೇನು ಅಂತಂದರೆ, ಜುಂಜಪ್ಪ ದೇವಸ್ಥಾನ, ಜುಂಜಪ್ಪ ಸ್ವಾಮಿ ಬಹಳ ಪುರಾತನ ಕಾಲದ್ದು, ತಲತಲಾಂತರಗಳಿಂದಲೂ ಕೂಡ ಈ ಜುಂಜಪ್ಪನ ಹೆಸರು ಇದೆ. ಅದನ್ನು ಈ ಸರ್ವೆ ನಂಬರ್ನಲ್ಲಿ, ಈ ಜಮೀನಿನಲ್ಲಿ ಬಹಳ ದಿನದಿಂದ ಜಾತ್ರೆ ಬೇರೆ ಗೊತ್ತಾ ಇದೆ ಸಾಂಗೋಪಾಂಗವಾಗಿ. ಮುಂದೆ ಇದನ್ನು ಅಭಿವೃದ್ಧಿಪಡಿಸಬೇಕಾಗಿದೆ. ಇಲ್ಲಿ ಇದರದೇ ಆದಂಥ ಒಂದು ದೇವಸ್ಥಾನ ಸ್ವಂತಿಕೆಯಿಂದ ಆಗಬೇಕು. ಕೆಲವು ಸಮಸ್ಯೆಗಳಿದೆ, ಈ ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸ್ಕೊಡ್ಬೇಕು. ಸರ್ಕಾರ ಬಗೆಹರಿಸ್ಕೊಟ್ರೆ ಭಕ್ತಾದಿಗಳು ಸಾಕಷ್ಟು ದಾನ ಕೊಟ್ಟು ವಂತಿಕೆ ಕೊಟ್ಟು ಇದನ್ನು ಅಭಿವೃದ್ಧಿಪಡಿಸೋದಕ್ಕೆ ಮುಂದೆ ಬಂದಿದ್ದಾರೆ. ಆದ್ದರಿಂದ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಕೇಳ್ಕೊಳ್ಳೋದೇನು ಅಂತಂದರೆ, ಈ ಸಮಸ್ಯೆನ ಬಗೆಹರಿಸ್ಕೊಡಿ. ಇಲ್ಲಿ ಸರ್ಕಾರದ ಒಂದು ಜಮೀನಿದೆ ಅಂತ ಒಂದು ಗುರುತಿದೆ, ಅದನ್ನು ನೀವು ಪತ್ತೆ ಹಚ್ಚಿ ಗುರುತಿಸಿ ಅದನ್ನು ಸಮಸ್ಯೆ ಬಗೆಹರಿಸ್ಕೊಡ್ಬೇಕು. ದೇವರು ನೆಲೆಗೊಳ್ಳೋದಕ್ಕೆ ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅಂತಂದೇಳಿ ನಾನು ಪ್ರಾರ್ಥನೆ ಮಾಡ್ಕೊಳ್ತೇನೆ. ತಾಯಿಯವರು ದಾಂಪತ್ಯ ನಿರ್ದೇಶಕರು, ನಾನು ಹಾಲನಹಳ್ಳಿ ಹಾಲು ಉತ್ಪಾದಕರ ಸಂಘದ ನಿರ್ದೇಶಕರ. ಇದು ಹಾಲನಹಳ್ಳಿಯಲ್ಲಿ ಪ್ರಸಿದ್ಧವಾದಂಥ ಐತಿಹಾಸಿಕ ಸ್ಥಳ, ಐತಿಹಾಸಿಕ ಸ್ಥಳ ಹಾಲನಹಳ್ಳಿ. ಎಲ್ಲ ದೇವರುಗಳಿದ್ದಾರೆ. ಇದು ಮಜರೆ ಗ್ರಾಮ ಆಗಿದೆ. ಇದು ತುಂಬ ಪುಣ್ಯಭೂಮಿ ಅಂತಲೂ ಹೇಳೋದಕ್ಕೆ ನಾವು ಈ ಹೆಸರೇನು ತಪ್ಪಾಗಲ್ಲ ಇವತ್ತು ಹೇಳಿದ್ರೆ. ಈಗ ಈ ಜುಂಜಪ್ಪ ಸ್ವಾಮಿ ದೇವಸ್ಥಾನ ಸುಮಾರು ಐತಿಹಾಸಿಕ ಇದಕ್ಕೆ ಸ್ಥಳ ನಿಗದಿ ಆಗಿಲ್ಲ, ಇಷ್ಟು ಅಂತ ನಿಗದಿ ಆಗಿಲ್ಲ. ಜಾತ್ರಾ ಸಮಯದಲ್ಲಿ ಗೊಂದಲಗಳು ಜಾಸ್ತಿ ಆಗ್ತಾ ದಯಮಾಡಿ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಅಥವಾ ಸರ್ಕಾರಿ ಅಧಿಕಾರಿಗಳು ಗಮನ ಹರಿಸಿ ಈ ದೇವಸ್ಥಾನದ ಗೌಡರು ಶರಣರು
ಅಧಿಕಾರಿಗಳು, ಸದಸ್ಯರು, ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಸೇರಿ ಜಾತ್ರೆ ನಿರ್ವಹಣೆ ಮಾಡಿಕೊಂಡು ತುಂಬ ಅಚ್ಚುಕಟ್ಟಾಗಿ ಸೊಗಸಾಗಿ ಯಾವುದೇ ರೀತಿ ತೊಂದರೆ ತಾಪತ್ರೆಗಳಂತೆ ಕಾರ್ಯ ನಡೆಸ್ತಾ ಇದ್ದಾರೆ. ಹಾಗೂ ನಮ್ಮ ಆರಕ್ಷಕರ ಸಿಬ್ಬಂದಿಗಳು ಅವರು ಸಹ ತುಂಬ ಸಾಕಷ್ಟು ನಮಗೆ ಹೆಚ್ಚಿನದಾಗಿ ಇದನ್ನ ರಕ್ಷಣೆ ನೀಡಿ ಯಾವುದೇ ರೀತಿ ಇಲ್ಲಿನವರೆಗೂ ಇಷ್ಟು ಇಲ್ಲಿನವರೆಗೂ ಸುಮಾರು 200-300 ವರ್ಷ ನಡೆದಿರೋ ಜಾತ್ರೆನಲ್ಲೂ ಯಾವುದೇ ರೀತಿ ತೊಂದರೆ ಆಗಿಲ್ಲ, ಇವತ್ತು ಆಗಿಲ್ಲ, ಮುಂದೆ ಆಗಲ್ಲ ಅಂತ ನಾವು ಬಯಸ್ತೀವಿ. ಎಲ್ರಿಗೂ ಜಾತ್ರೆ ಮಾಡೋದಕ್ಕೆ ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದಗಳು. ಮತ್ತು ಹೆಚ್ಚಿನದಾಗಿ ಜಾತ್ರೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಭಕ್ತಾದಿಗಳಿಗೂ ನಮಸ್ಕಾರ. ಇದು ಮತ್ತೆ ಈ ಇದೊಂದು ಈ ಮಂಟಪ ಕಟ್ಟೋದಕ್ಕೋಸ್ಕರ, ಸಮುದಾಯ ಭವನ ಮಾಡೋದಕ್ಕೋಸ್ಕರ ಹಿಂದಿದ್ದಂತ ಅವರಾದ ಸನ್ಮಾನ್ಯ ಶ್ರೀ ಜಯಚಂದ್ರ ಸಾಹೇಬ್ರವರು ಇದಕ್ಕೆ ಇದನ್ನ ಅನುದಾನವನ್ನ ಬಿಡುಗಡೆ ಮಾಡಿದ್ರು. ಕಾರಣಾಂತರ ಕೆಲವು ತೊಂದರೆಗಳು ಅಡಚಣೆ ಆಗಿರೋದ್ರಿಂದ ಅದನ್ನ ರದ್ದುಪಡಿಸಿದ್ದಾರೆ. ಈಗಿರ್ತಕ್ಕಂಥ ಹಾಲಿ ಶಾಸಕರು ದಯಮಾಡಿ ನಿಮ್ಮಲ್ಲಿ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ ನಮಗೊಂದು ಮಂಟಪದ ವ್ಯವಸ್ಥೆ ಮಾಡಿಕೊಡ್ಬೇಕು ತಾವು ಅಂತೇಳಿ ನಮ್ಮ ಎಲ್ಲಾ ಗ್ರಾಮಸ್ಥರ ಪರವಾಗಿ ನಿಮ್ಮನ್ನ ಈ ಸಿ ಟಿ ವಿ ಮಾಧ್ಯಮದ ಮೂಲಕ ನಮ್ಮನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾದ ಎ ನಾರಾಯಣಸ್ವಾಮಿಯವರು ಶಿರಾದ ಕರೆಕಲ್ಲಟ್ಟಿಯಲ್ಲಿರುವ ದಲಿತರ ಮನೆಗಳಿಗೆ ಭೇಟಿ ಕೊಟ್ಟು ಮತಯಾಚಿಸಿದರು. ಶಿರಾ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಬಿಜೆಪಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಎ ನಾರಾಯಣಸ್ವಾಮಿಯವರ ನಿಲುವಿನ ಬಗ್ಗೆ ಶ್ರೀ ಟಿವಿ ತಂಡ ಮಾತನಾಡಿಸಿದಾಗ, ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಹಾಗೂ ತುಮುಲು ನಿರ್ದೇಶಕರಾದ ಎಸ್ಆರ್ ಗೌಡ್ರು, ಎಸ್ಸಿ ಮೋರ್ಚಾ ಅಧ್ಯಕ್ಷರು ಹನುಮಂತರಾಜು, ಬಿಜೆಪಿ ಮುಖಂಡರಾದ ಕೋಟೆ ರವಿ, ಎಸ್ಆರ್ ರಂಗನಾಥ್, ಪಡಿ ರಮೇಶ್, ಗುರುದಾಸ್ ಮುಂತಾದವರು ಉಪಸ್ಥಿತರಿದ್ದರು. ಇಲ್ಲಿ ರೈಲ್ವೆ ಯೋಜನೆ ಯಾವಾಗ ನೆನೆಗೊಂದಿದೆ, ಪ್ರತಿ ಸಾರಿನ ಯಾವುದು ಇವರು ಹಳೆಯೊಬ್ಬರು ಯಾರನ್ನೂ ತಗೊಂಡಿಲ್ಲ, ಅದ್ರ ಬಗ್ಗೆ ಕ್ರಮ ನೀವು ಏನು ಅದ್ರ ಬಗ್ಗೆ ರೈಲ್ವೆ ಯೋಜನೆ ವಿಶೇಷವಾಗಿ ಸಿ ಟಿ ವಿ ಮುಖಾಂತರ ಶಿರಾ ಕ್ಷೇತ್ರದ ಮತ್ತು ಚಿತ್ರದುರ್ಗ ಜಿಲ್ಲೆಯ ಎಲ್ಲ ಸಿರಿ ಟಿ ವಿಯ ಮತದಾರ ಬಂಧುಗಳಿಗೆ, ಈ ಭಾಗದ ನಾಗರಿಕರಿಗೆ ಹೊಸ ವರ್ಷದ ಯುಗಾದಿ ಶುಭಾಶಯಗಳನ್ನು ಕೋರ್ತೇನೆ. ಹಬ್ಬದ ದಿನ ಶಿರಾ ಗ್ರಾಮಕ್ಕೆ ನಗರಕ್ಕೆ ಬಂದಿದ್ದೇನೆ. ಈ ಹಬ್ಬದಲ್ಲೂ ಸಹ ಅನೇಕ ಹಿರಿಯರು, 80-90 ವರ್ಷ 100 ವರ್ಷ ಆಗಿರ್ತಕ್ಕಂಥ ಅನೇಕ ಮಹನೀಯರು ನನ್ನ ಜೊತೆಯಲ್ಲಿ ಚರ್ಚೆ ಮಾಡಬೇಕು, ನೋಡಬೇಕು, ಮಾತಾಡಬೇಕಂತೇಳಿ ಇಲ್ಲಿರ್ತಕ್ಕಂಥ ನಮ್ಮ ಸಮುದಾಯದ ಎಲ್ಲ ಬಂಧುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರ ತುಮಕೂರು ಜಿಲ್ಲೆಯ ಎರಡು ಕ್ಷೇತ್ರಗಳು, ನಮ್ಮ ಶಿರಾ ಮತ್ತು ಪಾವಗಡ ಎರಡು ಕ್ಷೇತ್ರಗಳು, ಜೊತೆಗೆ ಇಡೀ ಕ್ಷೇತ್ರನೇ ಬರಗಾಲಕ್ಕೆ ತುತ್ತಾದಂಥ ಕ್ಷೇತ್ರ. ಈ ಕ್ಷೇತ್ರ ಭಾಳ ಬರಗಾಲಕ್ಕೆ 40 ವರ್ಷದಿಂದ ಬರಗಾಲಕ್ಕೆ ತುತ್ತಾಗಿದೆ. ಈ ಕ್ಷೇತ್ರಕ್ಕೆ ಯಾವುದೇ ನೀರಾವರಿ ಯೋಜನೆಗಳು ಇಲ್ಲ. ದಿವಂಗತ ನಿಜಲಿಂಗಪ್ಪನವರ ಕನಸು ಅಪ್ಪರ್ ಭದ್ರಾ ಪ್ರಾಜೆಕ್ಟನ್ನು ತರಲೇಬೇಕಂತೇಳಿ ಅವರ ಕನಸು ಕಾಂಗ್ರೆಸ್ನವರು 40-50 ವರ್ಷಗಳ ಮಾಡಿರಲಿಲ್ಲ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಇದನ್ನ ಡಿ ಪಿ ಆರ್ ಮಾಡಿ ಅದಕ್ಕೆ ಹಣವನ್ನು ಕೊಟ್ಟು ಗುದ್ದಲಿ ಪೂಜೆಯನ್ನು ಮಾಡಿದರು. ಆದರೆ ಇದುವರೆಗೂ ಮಂದಗತಿಯಲ್ಲಿ ಸಾಗಿದೆ. ಇಲ್ಲಿರ್ತಕ್ಕಂಥ ಜನ, ನಾನು ಈ ಹೈವೇಯಲ್ಲಿ ಒಂದು ಮನೆಗೆ ಊರಿಗೆ ಭೇಟಿ ನೀಡಿದ್ದೆ ನಾನು, ನಮಗೆ 1200-300 ಹಾಕೋದ್ರಿಂದ ಸಹ ನೀರು ಸಿಗೋದಿಲ್ಲ, ಬೋರಲ್ಲಿ ನೀರು ಸಿಗೋದಿಲ್ಲ. ಇವತ್ತು ಹಾಕಿದ್ರೆ ನೀರು ಬರ್ತದೆ, ನಾಳೆ ಮತ್ತೆ ಅದು ಇರೋದಿಲ್ಲ. 24 ಗಂಟೆನೂ ಬೋರಲ್ಲಿ ನೀರಿದೆ ಅಂತ ಗ್ಯಾರಂಟಿ ಇಲ್ಲ ಅಂತ ಪದವನ್ನು ಹೇಳ್ತಾ ಇದ್ರು. ಆದರೆ ಇಷ್ಟು ಸಂಕಷ್ಟ ಇದ್ದಿರೋವಾಗ ಹೇಮಾವತಿ ನೀರಿಂದ 0.9% ನೀರಾವರಿ ಕೊಡಬೇಕಂತೇಳಿ ಸರ್ಕಾರ ತೀರ್ಮಾನ ಮಾಡಿ ಆ ಯೋಜನೆ ಬಂದಿದೆ.
ಅದು ಹೇಮಾವತಿ ನೀರು ಬೇರೆ ಕಡೆ ಡೈವರ್ಟ್ ಆಗ್ತಿರೋದ್ರಿಂದ ಈ ಭಾಗಕ್ಕೆ ಕುಡಿಯೋ ನೀರನ್ನು ಕೊಡೋಕ್ಕಾಗಲಿಲ್ಲ. ಜೊತೆಗೆ ಅಪ್ಪರ್ ಭದ್ರಾ ಪ್ರಾಜೆಕ್ಟು ಮಾಡಬೇಕಾಗಿತ್ತು, ಅದಕ್ಕೆ ಸ್ಪೀಡಪ್ ಮಾಡಿಸ್ಬೇಕು, ಅದನ್ನು ಸಂಪೂರ್ಣವಾಗಿ ಜಾರಿ ಮಾಡೋದಕ್ಕೆ ಆ ಯೋಜನೆ ಈ ಎಲ್ಲ ಜಿಲ್ಲೆ ನಗರಕ್ಕೆ ಸಿಕ್ಕೋದಕ್ಕೆ ವಿಶೇಷವಾಗಿ ಕೇಂದ್ರದಿಂದ ಆ ಸಹಕಾರವನ್ನು ಪಡೆದು ಅದಕ್ಕೆ ಒತ್ತು ಕೊಡೋ ರೀತಿಯಲ್ಲಿ ಮಾಡಿ ಯೋಜನೆಯನ್ನು ಫಲಕಾರಿಯಾಗೋ ರೀತಿಯಲ್ಲಿ ಕೆಲಸ ಮಾಡಬೇಕಂತೇಳಿ ನನ್ನ ಅಪೇಕ್ಷೆ ಇದೆ. ನೀವು ರೈಲ್ವೆ ಯೋಜನೆಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಅನೇಕರ ಅಪೇಕ್ಷೆ ಇದೆ. ಒಂದು ಕಡೆ ಬರಗಾಲ, ಒಂದು ಕಡೆ ನಿರುದ್ಯೋಗ, ಒಂದು ಕಡೆ ನೀರಾವರಿ ಇಲ್ಲದೇ ಎಲ್ಲ ಜನ ಬರಡಾಗಿದೆ. ಏನು ಮಾಡಬೇಕಂತ ಪ್ರಶ್ನೆ ಇದೆ. ಬರಡು ಭೂಮಿ ಒಂದು ಕಡೆ, ನೀರಾವರಿ ಯೋಜನೆ ತರಬೇಕು. ಕೇಂದ್ರ ಸರ್ಕಾರ ಒಂದು ಯೋಜನೆ ಜಾರಿ ಮಾಡಿದೆ, ಬಾಂಬೆ ಚೆನ್ನೈ ಕಾರಿಡಾರ್. ಬಾಂಬೆ ಚೆನ್ನೈ ಕಾರಿಡಾರ್ ಬೇರೆ ರಸ್ತೆ ಮಾಡೋದಲ್ಲ, ಅಲ್ಲಿನ ಬಾಂಬೆ ಮತ್ತು ಚೆನ್ನೈನ ಲಿಂಕ್ ಮಾಡೋದಕ್ಕೆ, ಇಂಡಸ್ಟ್ರಿಯಲೈಸ್ ಆಗೋದಕ್ಕೆ, ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಮಾಡೋದಕ್ಕೆ, ಅಲ್ಲಿ ಕೈಗಾರಿಕೆಗಳನ್ನು ಪ್ರಾರಂಭ ಮಾಡೋದ ಮುಖಾಂತರ ಉದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಾಡೋ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ನಂದು ಆಗಬೇಕಾಗಿದೆ, ಮಾಡ್ತೇನೆ. ಅದರ ಜೊತೆಗೆ ಯಾಕೆ ಇಂಡಸ್ಟ್ರೀಸ್ ಬರೋದಿಲ್ಲ? ಒಂದು ಕಡೆ ಸಬ್ಸಿಡಿ ಅವಶ್ಯಕತೆ ಇದೆ ಕೈಗಾರಿಕೆಗಳಿಗೆ, ಒಂದು ಕಡೆ ಎಸ್ ಸಿ ಜೆಡ್ಗಳನ್ನು ಘೋಷಣೆ ಮಾಡಬೇಕು, ಮತ್ತೊಂದು ಕಡೆ ರೈಲ್ವೆ ಕನೆಕ್ಟಿವಿಟಿ ಯಾಕೆ ಬೇಕನ್ನಾಗಿದ್ರೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಯಾವುದೇ ಗುಡ್ಸ್ ಅದನ್ನು ನಾವು ಪ್ರೊಡಕ್ಷನ್ ಕಾಸ್ಟ್ ಜೊತೆಗೆ ಟ್ರಾನ್ಸ್ಪೋರ್ಟ್ ಕಾಸ್ಟ್ ಕಡಿಮೆ ಆದ ಮಾತ್ರನೇ ಇಂಡಸ್ಟ್ರೀಸ್ ಬರೋದು. ಆ ನಿಟ್ಟಿನಲ್ಲಿ ರೈಲ್ವೆ ಯೋಜನೆ ಕೇಂದ್ರ ಸರ್ಕಾರ 50%, ರಾಜ್ಯ ಸರ್ಕಾರ 50% ಕೊಡಬೇಕಂತ ತೀರ್ಮಾನ ಆಗಿದ್ದು ಸಹ ರಾಜ್ಯ ಸರ್ಕಾರ ಹೆಚ್ಚು ಅದರ ಬಗ್ಗೆ ಗಮನ ಕೊಡ್ತಾ ಇಲ್ಲ. ಖಂಡಿತವಾಗಲೂ ಈ ರಾಜ್ಯ ಸರ್ಕಾರದಿಂದ ಈ ಒಂದು ಅಕ್ವಿಜಿಷನ್ ಪ್ರೊಸೀಡಿಂಗ್ಸನ್ನು ಮಾಡೋದಕ್ಕೆ ನಾನು ಪ್ರಾಮಾಣಿಕ ಪ್ರಯತ್ನಕ್ಕೆ ಮಾಡಿಸ್ತಿರ್ತೇನೆ ಅದನ್ನು, ಮತ್ತು ಕೇಂದ್ರ ಸರ್ಕಾರದಿಂದ ಸಹಕಾರವನ್ನು ಮಾಡಿಕೊಡ್ತೇನೆ. ಆ ಎಲ್ಲ ಯೋಜನೆಗಳು ಮತ್ತು ಮೆಡಿಕಲ್ ಕಾಲೇಜನ್ನು ಮತ್ತೆ ಪ್ರಾರಂಭ ಮಾಡೋದಕ್ಕೆ ನಾನು ಸಂಪೂರ್ಣ ಪ್ರಯತ್ನವನ್ನು ಮಾಡ್ತೇನೆ. ಅಪ್ಪರ್ ಭದ್ರಾ ಬಗ್ಗೆ ಆಗಲೇ ಮಾತಾಡಿದ್ನು, ಭದ್ರಾ ಮೇಲ್ದಂಡೆ ಎಲ್ಲ ಒಂದೇ, ಅದು ಕನ್ನಡ ಅದು ಇಂಗ್ಲೀಷ್. ಆದರೆ ಈಗಾಗಲೇ ಹೇಳಿದ್ನಲ್ಲ, ಕೇಂದ್ರ ಸರ್ಕಾರದಿಂದ ಟೇಕ್ ಓವರ್ ಮಾಡಿಕೊಂಡು ಕೇಂದ್ರ ಸರ್ಕಾರದಿಂದ ಆ ಯೋಜನೆಗೆ ಹಣ ಕೊಡೋದಕ್ಕೆ 100% ಪ್ರಯತ್ನ ಮಾಡ್ತೇನೆ. ಮಂಗಳವಾರ ಮೋದಿಯವರು ಬರ್ತಾ ಇದ್ದಾರೆ, ಈ ಚುನಾವಣಾ ಸಮಯದಲ್ಲಿ ಯಾವುದೇ ರೀತಿ ಘೋಷಣೆಗಳಾಗಬಾರ್ದು, ಆದರೆ ಮೋದಿಯವರಿಗೆ ಈ ಜಿಲ್ಲೆಯ ವಾಸ್ತವಾಂಶನ ತಿಳಿಸಿ ಪ್ರಾಮಾಣಿಕವಾಗಿ ಇಲ್ಲಿನ ಜನತೆಗೆ ಬರಗಾಲದಿಂದ ಮುಕ್ತವಾಗೋದಕ್ಕೆ, ಫ್ಲೋರೈಡ್ ಮುಕ್ತ ಪ್ರದೇಶ ಮಾಡೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಸರ್, ಈಗ ಇಂಡಸ್ಟ್ರಿ ಬರಬೇಕಂದ್ರೆ ರೈಲ್ವೆ ಮೊದಲಾಗಬೇಕು. ಹೌದಣ್ಣ ಸರ್, ಈಗ ಪ್ರತಿ ಇಡೀ ಎಕನಾಮಿ ಇಟ್ ಇಸ್ ಲೈಕ್ ದಟ್ ಓನ್ಲಿ. ನೀವು ಯಾವುದೇ ಪ್ರಾಡಕ್ಟ್ನ ಟ್ರಾನ್ಸ್ಪೋರ್ಟೇಷನ್ ಜಾಸ್ತಿ ಆಗಿ ಆ ಮೆಟೀರಿಯಲ್ ಕಾಸ್ಟ್ ಪ್ರೊಡಕ್ಷನ್ ಸಮಸಮ ಇದ್ರೆ ಯಾವ ಇಂಡಸ್ಟ್ರೀಸ್ ಬರ್ತಾರೆ ಅಂತ ನನ್ನ ವಾದ ಸರ್. ಅದನ್ನ ಆ ನಿಟ್ಟಿನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಅದು ಆಗಬೇಕು, ಸಬ್ಸಿಡೀಸ್ ಕೊಡಬೇಕು, ಎಸ್ ಸಿ ಜೆಡ್ ಡಿಕ್ಲೇರ್ ಮಾಡಬೇಕು. ಮಲ್ಟಿನ್ಯಾಷನಲ್ ಕಂಪ್ನೀಸ್ ಯಾವ್ದಾದ್ರು ಬಂದ್ರೆ ಅಟ್ಲೀಸ್ಟ್ ಮಿನಿಮಮ್ 1,000 ಉದ್ಯೋಗನಾದ್ರೂ ಸೃಷ್ಟಿ ಆಗ್ಬೇಕು ಸರ್, ಇಲ್ಲಿ ಬಹಳ ತೊಂದರೆ ಇದೆ. ಖಂಡಿತ ಖಂಡಿತ, ಈಗಾಗಲೇ ನಿಮ್ಮಲ್ಲಿ ಇಂಡಸ್ಟ್ರಿ ಘೋಷಣೆ ಆಗಿದೆ, ಅಗ್ರಿಷನ್ ಆಗಿದೆ. ಆ ಬಗ್ಗೆ ಇಂಡಸ್ಟ್ರೀಸ್ ಅಟ್ರಾಕ್ಟ್ ಮಾಡೋದಕ್ಕೆ ಯಾವ ರೀತಿ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರ ಯಾವ್ಯಾವ ಯೋಜನೆಗಳನ್ನು ಘೋಷಣೆ ಮಾಡ್ಬೇಕಂತೇಳಿ ಆ ಪ್ರಾಮಾಣಿಕವಾಗಿ ಮಾಡಿಸ್ತೇನೆ ಅದನ್ನು. ಈ ನಿಟ್ಟಿನಲ್ಲಿ 18 ತಾರೀಕು ತಮ್ಮ ಮುಖಾಂತರ ಚಿತ್ರದುರ್ಗ ಲೋಕಸಭೆ ಚುನಾವಣೆ ನಡೀತದೆ. ನಾನು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಆನೇಕಲ್ ನಾರಾಯಣಸ್ವಾಮಿ ಅಂತಾರೆ, ಎ ನಾರಾಯಣಸ್ವಾಮಿ, ಶಾಸಕನಾಗಿ ಮಂತ್ರಿಯಾಗಿ ಕೆಲಸ ಮಾಡಿದೆ, ತಮ್ಮೆಲ್ಲರ ಸೇವೆಯನ್ನು ಮಾಡಿದ್ದೀನಿ. ಪಕ್ಷ ನನ್ನ ವಿಶೇಷವಾಗಿ ಇಲ್ಲಿ ಗುರುತಿಸಿ ಆ ಮೀಸಲು ಕ್ಷೇತ್ರದಿಂದ ಕಂಟೆಸ್ಟ್ ಮಾಡಲೇಬೇಕಂತೇಳಿ ನನ್ನನ್ನು ಅಭ್ಯರ್ಥಿಯಾಗಿ ನಿಲ್ಲಿಸಿದೆ. ನಾನು ಈ ಭಾಗದ ಜನತೆಗೆ ಪ್ರಾರ್ಥನೆ ಮಾಡ್ತೇನೆ, ನನಗೆ 18 ತಾರೀಕು ಕಮಲದ ಗುತ್ತಿಗೆ ಓಟ್ ಹಾಕೋದ ಮುಖಾಂತರ BJP ಗೆಲ್ಲಿಸಿ ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಿ ಮಾಡಬೇಕಂತೇಳಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಅದರ ಜೊತೆ ಜೊತೆಗೆ 9 ತಾರೀಕು ಮಂಗಳವಾರ 1 ಗಂಟೆಗೆ ಈ ದೇಶದ ಭಾರತದ ಹೆಮ್ಮೆಯ ಪುತ್ರ ಮೋದಿಯವರು ಬರ್ತಾ ಇದ್ದಾರೆ. ತಾವೆಲ್ಲ ಮೋದಿಯ ಸಂದೇಶವನ್ನು ಮೋದಿಯ ವಿಷನನ್ನು ಕೇಳೋದಕ್ಕೆ 1 ಗಂಟೆಗೆ ಚಿತ್ರದುರ್ಗ ಆಗಮಿಸ್ಬೇಕಂತೇಳಿ ತಮ್ಮ ವಾಹಿನಿ ಮುಖಾಂತರ ಇಡೀ ಕ್ಷೇತ್ರ ಈ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ತಮ್ಮ ವೀಕ್ಷಕರಿಗೆ ಪ್ರಾರ್ಥನೆ ಮಾಡ್ತೇನೆ. ಅವರಲ್ಲಿ ಯಾರೋ ದಲಿತರ ಕಾಲೋನಿಗೆ ಹೋಗಿಲ್ಲಂತೆ, ಯಾರೋ ಅವ್ರ ಕಷ್ಟ ಸುಖನೇ ಕೇಳ್ತಾ ಇಲ್ಲ ಅಂತ ಅವರು ಅಪವಾದ. ನಿಮ್ಮ ಕಡೆಯಿಂದ ಗೆದ್ಮೇಲೆ ಆ ಥರ ಆಗ ನಾನು ಮಾದರಟ್ಟೆಯಲ್ಲಿ ಊಟ ಬೆಳೆದವನು, 9ಕ್ಕೂ ಊಟ ಇಲ್ಲಿದ್ದ ಮನೇಲಿ ಹುಟ್ಟಿದವನು, ನನಗೆ ಬಡಸ್ತನ ಹರಿವಿದೆ, ಬಡಸ್ತನ ಸಂಪರ್ಕ ಇದೆ, ಬಡ ಜೊತೆಯಲ್ಲಿ ಬೆಳೆದವನು. ಈಗ ಮಂತ್ರಿಯಾಗಿ ಶಾಸಕನಾಗಿ ನಾನು ಮತ್ತೆ ಮಾಜಿ ಆಗಿರ್ಬೋದು, ಅಭ್ಯರ್ಥಿ ಆಗಿರ್ಬೋದು, ಆದರೆ ಒಬ್ಬ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದ್ದಂಗಂತ ನಾನು ಸಾಮಾನ್ಯ ಜೊತೆಯಲ್ಲಿ ಇರ್ತೇನೆ, ಸಾಮಾನ್ಯ ಸಂಪರ್ಕ ತಿಳ್ಕೊತೇನೆ. ನಾನು ವಿಶೇಷವಾಗಿ ಮತ್ತೊಂದು ಪದವನ್ನು ಇವತ್ತೇ ಅಲ್ಲ, ಭಾಳಷ್ಟು ವರ್ಷಗಳಿಂದ ನಾನು ಹೇಳ್ತಾ ಇದ್ದೇನೆ, ನಾನು ಸಮಾಜ ಸೇವಕ, ರಾಜಕಾರಣಿ ಅಲ್ಲ. ನನ್ನ ಜೀವನ ರಾಜಕಾರಣ ಅಲ್ಲ, ನನ್ನ ಜೀವನ ಸಮಾಜದಲ್ಲಿ ಸಂಕಷ್ಟಗಳ ಜೊತೆ ಸ್ಪಂದನೆ ಮಾಡಿ ಅದಕ್ಕೆ ಪರಿಹಾರ ಹುಡ್ಕೊಂಡು ನನ್ನ ಕೆಲಸ. ಎಲ್ಲರ
ನಮ್ಮ ಸಮುದಾಯದ ಬಂಧುಗಳನ್ನೋದಕ್ಕಿಂತ ಎಲ್ಲ ದಲಿತರ ಹಿಂದುಳಿದವರ ಕೇರಳಿಗೆ ನಾನೇ ಹೋಗ್ತೇನೆ, ನಾನೇ ಭೇಟಿ ಮಾಡ್ತೇನೆ, ನನ್ನ ಕೈಲಾದಷ್ಟು ಪ್ರಾಮಾಣಿಕ ಅವರ ಶ್ರೇಯಸ್ಗೆ ಕೆಲಸ ಮಾಡ್ತೇನೆ. ಶಿರಾದಲ್ಲಿ ಮುಖ್ಯವಾಗಿ ಯಾವ ಕೆಲಸ ಆಗಬೇಕು ಅಂತ ನೀವು ಐಡೆಂಟಿಫೈ ಮಾಡಿದ್ದೀರಿ? ಶಿರಾದಕ್ಕೆ ಮೊದಲು ನೀರಾವರಿ, ಆಮೇಲೆ ಕೈಗಾರಿಕೆ, ಆಮೇಲೆ ರೈಲ್, ಆಮೇಲೆ ರೈಲ್ವೆ. ಫಸ್ಟ್ ನಿರುದ್ಯೋಗ ಸಮಸ್ಯೆ ಬಗೆಹರಿಬೇಕಾದ್ರೆ ಫಸ್ಟ್ ನೀರಾವರಿ. ನೀರಾವರಿ ಆದರೆ ರೈತ ತನ್ನ ತನ್ನ ಕೃಷಿ ಕೆಲಸಗಳನ್ನ ಪ್ರಾರಂಭ ಮಾಡ್ತೇನೆ. ಒಂದ್ಸರಿ ಕೃಷಿ ಕ್ಷೇತ್ರ ಹೆಚ್ಚು ಒತ್ತು ಕೊಟ್ಟಾದ್ಮೇಲೆ ತಾವೇ ಸ್ವಾವಲಂಬಿಗಳಾಗ್ತದೆ, ಅದಾದ್ಮೇಲೆ ಬೇರೆ ಇಂಡಸ್ಟ್ರಿ ಬರೋಕ್ಕೆ ಪ್ರಾರಂಭ ಆಗ್ತದೆ. ಫೈನಲ್ ಏನು ಸಂದೇಶ ಕೊಡ್ತೀರಿ ಸರ್? ಏನೂ ಇಲ್ಲ ಸರ್, ಯುಗಾದಿ ಹಬ್ಬಕ್ಕೆ ಬಂದಿದ್ದೀನಿ, ಹೊಸ ವರ್ಷದ ದಿನ ಇಲ್ಲಿಗೆ ಭೇಟಿ ನೀಡಿದ್ದೀನಿ. ಹೊಸ ವರ್ಷ, ಹೊಸ ಚಿಂತನೆಗಳು, ಹೊಸ ಕನಸುಗಳು ಖಂಡಿತವಾಗ್ಲೂ ನಾರಾಯಣ ಸ್ವಾಮಿ ಹೊಸ ಕನಸುಗಳಿಗೆ ತಮ್ಮ ಜೊತೇಲಿ ಇರ್ತಾರೆ ಅಂತೇಳಿ ವಿಶ್ವಾಸ ಇಡೀ ರಾಜ್ಯ ಇಟ್ಟಿತ್ತು. ನನ್ನ ಕೊನೆ ಉಸಿರಿವರೆಗೂ ಈ ಎಂ ಪಿ ಆಗ್ತೀನಿ ಅಂತಲ್ಲ, ಕೊನೆ ಉಸಿರಿವರೆಗೂ ಬಡವರ ಪರವಾಗಿ ಹೊಸ ಕನಸುಗಳಿಗೆ ನಾನು ಜೊತೆ ಆಗ್ತೀನಿ. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ, ಇದು ಜನಪರ ಧ್ವನಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಹೆಚ್ಚಿನ ವಿಡಿಯೋ ಅಪ್ಡೇಟ್ ಗಳಿಗೋಸ್ಕರ ಬೆಲ್ ಐಕನ್ ಅನ್ನ ಪ್ರೆಸ್ ಮಾಡಿ. ಇದು ನಿಮ್ಮ ನೆಚ್ಚಿನ ಶ್ರೀ ಟಿವಿ, ಇದು ಜನಪರ ಧ್ವನಿ.